नमस्कार वीडियो नोड़ आत्मीय वीक्षक नेमुद्दु विद्यार्थी बळग के हृदयपूर्वक धन्यवाद वीडियो कल्कोड़ा अंदर फोटोशॉप एरडने क्लास हेकोड़ता अंद्रे फोटोशॉप ना यी के मत फोटोशॉप अल्ला टूल्स ना यहाँ उपयोगको एडिटिंग कली फोटोशॉप ना संपूर्ण कली ऐन नानु प्रतियो वीडियो प्रतिदिन नो कंप्यूटर शिक्षण कली सर अंदर ऐन वीडियो के सब्सक्राइब बटन कांपर सब्सक्रेबरी बाजू बेल घंटी बरत मेल घंटी बार्सबिट्रे साकु ना प्रतियो वीडियो निम्म फोन मेले मत निम्म कंप्यूटर मेले नोटिफिकेशन बरता मनल कुतक नानु प्रतियो वीडियो नो कंप्यूटर शिक्षण संपूर्ण कलियबू स्ने नोड़ फोटोशॉप एरने क्लास हेकोड़ी मोदलने क्लास पूर्ति इंटरफेस आगे अंदर इंट्रोडक्षन आगे संपूर्ण अदर पेज तक मत फोटोशॉप टूल्स करीतर इंट्रोडक्षन संपूर्ण ओके अदर मुद्दे क्लास ना कली मोदी नानीन स्टार्ट हम फोटोशॉप सॉफ्टवेयर ओपन मोती आल प्रोग्राम हम ಹೋಗ್ತಿದ್ದಾನೆ ಇದರಲ್ಲಿ ನಾವೇನ್ ಮಾಡಬೇಕಾಗಿದೆ ಇಲ್ಲಿ ಕೆಳಗಡೆ ಬರಬೇಕಾಗಿದೆ ಅಡೋಬ್ ಮಾಸ್ಟರ್ ಕಲೆಕ್ಷನ್ ಅಂತ ಇರುತ್ತೆ ಓಕೆನಾ ಈ ಸಾಫ್ಟ್ವೇರ್ ಒಳಗಡೆ ನನಗೆ ಏನು ಕಲಿಬೇಕಾಗಿದೆ ಫೋಟೋಶಾಪ್ ಅಂತ ಕಲಿಬೇಕಾಗಿದೆ CS5 ಓಕೆ ಲೇಟೆಸ್ಟ್ ಮಾಡೆಲ್ ಇರೋದ್ರಿಂದ ಇದನ್ನ ನಾವು ಕಲಿಬೇಕು ಅಂದ್ರೆ ಲೇಟೆಸ್ಟ್ ಸಾಫ್ಟ್ವೇರ್ ಇದು ಓಕೆ ನಾನು ಏನು ಮಾಡ್ತಾ ಇದೀನಿ ಅಡೋಬ್ CS5 ಅನ್ನು ಓಪನ್ ಮಾಡ್ಕೊತಾ ಇದೀನಿ ಓಕೆ ಓಪನ್ ಮಾಡ್ತಿದ್ದಾನೆ ನಮಗೆ ಇಂಟರ್ಫೇಸ್ ಕೂಡ ಓಪನ್ ಆಗ್ತದ ಇದರ ಒಳಗಡೆ ನಾವು ಏನು ಕೆಲಸ ಮಾಡಬಹುದು ಯಾವ ರೀತಿಯಾಗಿ ಇದನ್ನ ಉಪಯೋಗಿಸಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಪ್ರತಿದಿನ ಹೇಳ್ಕೊತ ಹೋಗ್ತೀನಿ ಎಲ್ಲಾ ತರದ ವಿಡಿಯೋಸ್ ಗಳನ್ನು ಪ್ರತಿದಿನ ಸಂಪೂರ್ಣ ನೋಡಿ ಮನೆಗೆ ಕೂತು ಫೋಟೋಶಾಪ್ ಕಲಿಬಹುದುರಿ ಬಹಳ ಸರಳ ಆರಾಮ ಸರಿ ಗಟ 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 ನೀರು ಕುಡಿದಂಗ ಆಗ್ತದೆ ಎಲ್ಲಾ ವಿಡಿಯೋಸ್ ಗಳು ಕೂಡ ಬಹಳ ಸರಳವಾಗಿ ಹೇಳಿರ್ತೀನಿ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಬೇರೆದವರಿಗೆ ಶೇರ್ ಮಾಡಬೇಕು ನೀವು WhatsApp ಗ್ರೂಪ್ ಒಳಗ ಅಥವಾ ನಿಮ್ಮ Facebook ಗ್ರೂಪ್ ಒಳಗ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೂ ಕೂಡ ಈ ಶಿಕ್ಷಣ ಏನ್ ಕಂಪ್ಯೂಟರ್ ಶಿಕ್ಷಣ ಇದೆಯಲ್ಲ ಅವರು ಕೂಡ ಪಡ್ಕೊಳ್ಳಿ ಮನೆಗೆ ಕೂತ್ಕೊಂಡು ಪಾಪ ಎಷ್ಟು ಜನ ಬಡವರು ಇದ್ದಿರ್ತಾರೆ ಅವರಲ್ಲಿ ರೊಕ್ಕ ಇರಲ್ಲ ಕಂಪ್ಯೂಟರ್ ಕಲಿಬೇಕು ಅಂತ ಆಸೆ ಇರ್ತದೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಬಟ್ ಮನಿ ಪ್ರಾಬ್ಲಮ್ ನಿಂದ ಅವರ ಕಡೆ ರೊಕ್ಕ ಸಹಿತ ಇರೋದಿಲ್ಲ ಹಾಗಾಗಿ ಅವರಿಗೂ ಕೂಡ ಅನುಕೂಲ ಆಗಲಿ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ದಯವಿಟ್ಟು ಇದನ್ನ ನೀವು ಪ್ರೋತ್ಸಾಹ ಮಾಡಬೇಕು ಓಕೆನಾ ಈ ರೀತಿಯಾಗಿ ಓಪನ್ ಆದ ನಂತರ ನಮಗೆ ಏನು ಮಾಡಬೇಕಾಗಿದೆ ಇದರಲ್ಲಿ ಒಂದು ಫೈಲ್ ಅನ್ನು ತಗೋಬೇಕಾಗಿದೆ ನೋಡಿ ಫೋಟೋಶಾಪ್ ಅನ್ನು ನಾವು ಇದನ್ನು ಇಂಟರ್ಫೇಸ್ ಅಂತ ಕರೀತೀವಿ ಇವುಗಳನ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ ಬಹಳಷ್ಟು ಇತ್ತು ಅಂದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಇವುಗಳನ್ನ ಏನು ಮಾಡಬೇಕು ಈ ರೀತಿಯಾಗಿ ಸೈಡ್ಗೆ ಜಕ್ಕೊಂಡು ಬರಬೇಕು ಇಲ್ಲಿ ಮೇಲ್ಗಡೆ ಹಿಡಿದು ಇವುಗಳನ್ನ ಸಂಪೂರ್ಣವಾಗಿ ಜಕ್ಕೊಂಡು ಬರಬೇಕು ಬಟ್ ಇದು ಲೇಯರ್ ಪ್ಲಾಂಟ್ ಇರಲಿ ನಮಗೆ ಬೇಕಾಗುತ್ತೆ ಇದನ್ನ ಮೇಲ್ಗಡೆ ಇಟ್ಕೋತೀನಿ ನಾನು ಸಪೋಸ್ ನಿಮ್ಮ ಕಂಪ್ಯೂಟರ್ ಒಳಗಡೆ ಲೇಯರ್ ಪ್ಲಾಂಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಮಾಡಬೇಕು ವಿಂಡೋಸ್ ಒಳಗೆ ವಿಂಡೋಸ್ ಒಳಗೆ ಹೋಗಿ ಇಲ್ಲಿಂದ ಲೇಯರ್ಸ್ ಅಂತ ಇರುತ್ತೆ ಶಾರ್ಟ್ಕಟ್ ಕೀನು ಕೂಡ ಇದ್ದಿರುತ್ತೆ ಇದನ್ನ ಓಕೆ F7 ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಲೇಯರ್ ಪ್ಲಾಂಟ್ ಅನ್ನು ತಗೋಬಹುದು ಇದು ಬಹಳ ಇಂಪಾರ್ಟೆಂಟ್ ಫೋಟೋಶಾಪ್ ಕೆಲಸ ಮಾಡಬೇಕಂದ್ರೆ ಈಗ ಏನು ಮಾಡ್ತೀನಿ ನಾನು ಒಂದು ಫೈಲ್ ಅನ್ನು ತಗೊಂಡು ಇಲ್ಲಿಂದ ಒಂದು ಹೊಸ ಪೇಜ್ ಅನ್ನು ತಗೋತೀನಿ ಕಂಟ್ರೋಲ್ ಪ್ಲಸ್ N ಅಥವಾ ಒಂದು ಹೊಸ ಪೇಜ್ ಅನ್ನು ತಗೊಂಡು ನಾನು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಆಲ್ರೆಡಿ ನಾನು ಒಂದೇ ಕ್ಲಾಸ್ ಒಳಗೆ ತಿಳಿಸ್ಕೊಟ್ಟಿನಿ ಇದರ ಬಗ್ಗೆ ನೀವು ಒಂದೇ ಕ್ಲಾಸ್ ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕ್ಲಾಸ್ 1 ಅಂತ ಲಿಂಕ್ ಕೂಡ ಇದ್ದಿರ್ತದೆ ಡಿಸ್ಕ್ರಿಪ್ಷನ್ ಒಳಗೆ ಅಲ್ಲಿಂದಾನು ಕೂಡ ನೀವು ಒಂದನೇ ಕ್ಲಾಸ್ ಅನ್ನು ನೋಡಬಹುದು ಓಕೆನಾ ನನಗೆ ಇದರ ಒಳಗಡೆ ಯಾವುದಾದರೂ ಒಂದು ಸೈಜ್ ಅನ್ನು ತಗೊಂಡು ನಾನು ಏನು ಮಾಡ್ತೀನಿ ರೀ ಇಲ್ಲಿಂದ ಕಸ್ಟಮ್ ಸೈಜ್ ತಗೊಂಡು ಅಥವಾ ನೀವು ಫೋಟೋ ಸೈಜ್ ತಗೋಬಹುದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಗೋಬಹುದು ಸರ್ ಕಸ್ಟಮ್ ಸೈಜ್ ತಗೊಂಡು ನಾನು 6x8 ಮಾಡ್ಕೊಂಡ್ಬಿಡ್ತೀನಿ ಓಕೆನಾ 6x8 ಅಥವಾ 6x12 ಮಾಡ್ಕೊಂಡ್ಬಿಡ್ತೀನಿ ಒಂದು ಸೈಜ್ ಅನ್ನು ತಗೋತೀನಿ ನಾನು ಕೆಳಗಡೆ ರೆಸಲ್ಯೂಷನ್ ಬಂದ್ಬಿಟ್ಟು ಇಮೇಜ್ ಕ್ವಾಲಿಟಿ ಅನ್ನು ಜಾಸ್ತಿ ಮಾಡ್ಕೊಳ್ಳಕ್ಕೆ ನಾವು ಕೆಲಸ ಮಾಡಿರುವಂತ ಒಂದು ಪೇಜ್ ಕ್ವಾಲಿಟಿ ಜಾಸ್ತಿ ಇರಬೇಕು ಅಂದ್ರೆ ನೀವು ಮ್ಯಾಕ್ಸಿಮಮ್ 300 ಇಟ್ಕೋಬಹುದು ಬಟ್ ಕಂಪ್ಯೂಟರ್ ಸ್ಪೀಡ್ ಆಗಿ ಕೆಲಸ ಮಾಡಬೇಕು ಸರ್ ಮತ್ತೆ ವರ್ಕ್ ನು ಕೂಡ ಬಹಳ ಚೆನ್ನಾಗಿ ಆಗಬೇಕು ಅಂದ್ರೆ ನೀವು ಏನು ಮಾಡಬಹುದು ಇಲ್ಲಿ ರೆಸಲ್ಯೂಷನ್ 72 ಅನ್ನು ಇಟ್ಕೋಬೇಕು ಗೊತ್ತಾಗ್ತಿದ್ಯಾ ಈ ರೀತಿಯಾಗಿ ಇಟ್ಕೊಂಡು ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ನೀವು ಓಪನ್ ಅಂತಾನೂ ಕೂಡ ಮಾಡಬಹುದು ಅಥವಾ ಇಲ್ಲಿಂದ ಓಕೆ ಅಂತ ಇರುತ್ತೆ ಓಪನ್ ಅಲ್ಲ ಇಲ್ಲಿ ಓಕೆ ಅನ್ನೋದು ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡ್ತಿದ ನನಗೆ ಏನಾಗಿರುತ್ತೆ ಒಂದು 6x10 ಒಂದು ಪೇಜ್ ಕೂಡ ರೆಡಿ ಆಯ್ತು ಸರ್ ಪೇಜ್ ಹಿಂಗ್ ಆಗಿದೆ ಅಲ್ಲ ರೀ ಇದು ಸರಿ ಇಲ್ಲ ನನಗೆ ಇದು ಪೇಜ್ ಬ್ಯಾಡ್ ಆಗಿದೆ ರೀ ಇದಕ್ಕೆ ತೆಗಿಬೇಕಾಗಿದ್ನ ಅವಾಗ ನೀವು ಏನು ಮಾಡಬಹುದು ಇಲ್ಲೇ ಕ್ಲೋಸ್ ಬಟನ್ ಇರುತ್ತೆ ಈ ಪೇಜ್ ಅನ್ನು ತೆಗಿಬೇಕಾಗಿತ್ತು ಅಂದ್ರೆ ನೀವು ಏನು ಮಾಡಬಹುದು ಇಲ್ಲೇ ಕ್ಲೋಸ್ ಬಟನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಮತ್ತೆ ನೀವು ಏನು ಮಾಡಬೇಕು ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ 6x12 ಇದೆಯಲ್ಲ 6x4 ಅಂತ ತಗೋತೀನಿ ನಾನು ಓಕೆ 72 ರೆಸಲ್ಯೂಷನ್ ಮೇಲ್ಗಡೆ 6 ಇರೋದನ್ನ ನಾನು ಏನು ಮಾಡ್ತೀನಿ ರೀ 4 ಮಾಡ್ಕೊಂಡು ಕೆಳಗಡೆ 6 ಮಾಡ್ಕೊಂಡು ಬಿಡ್ತೀನಿ ಓಕೆನಾ ಈ ರೀತಿಯಾಗಿ ಬಂದಾಗ ಇದನ್ನ ಓಕೆ ಮಾಡ್ಕೊಂಡು ಬಿಡ್ತೀನಿ ಇವಾಗ ನಮಗೆ ಏನಾಯ್ತು ಪೇಜ್ ಒಂದು ಉದ್ದಾಗಿ ಬಂದಿದೆ ಸರ್ ಉದ್ದ ಬತ್ತಲ್ಲ ಇದನ್ನ ಅಗಲ ಮಾಡ್ಕೋಬೇಕಾಗಿತ್ತಲ್ರಿ ಸರ್ ನಾನು ಹೆಂಗ್ ಮಾಡಬೇಕು ಅಂತ ಕೇಳ್ತಿರಾನ ಅವಾಗ ಏನು ಮಾಡಬೇಕು ಮೊದಲು ಪೇಜ್ ಗೆ ಉದ್ದ ತಗೊಂಡ ಆದ್ಮೇಲೆ ಇದನ್ನ ಅಗಲ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದ್ರೆ ಎಡಿಟ್ ಒಳಗೆ ಹೋಗಿ ನೀವು ಏನು ಮಾಡಬೇಕು ಅಥವಾ ಇಲ್ಲಿಂದ ಇಮೇಜ್ ಒಳಗೆ ಹೋಗಿ ಇಲ್ಲಿಂದ ಕ್ಯಾನ್ವಾಸ್ ಅಂತ ಇರುತ್ತೆ ಓಕೆನಾ
ಕ್ಯಾನ್ವಸ್ ರೊಟೇಷನ್ ಅಂತ ಬರುತ್ತೆ. ನೀವು ಏನ್ ಮಾಡಬೇಕು, ಇಲ್ಲಿ ಇಮೇಜ್ ರೊಟೇಷನ್ ಅಲ್ಲ, ಕ್ಯಾನ್ವಸ್ ರೊಟೇಷನ್ ಮೇಲೆ ಹೋಗ್ಬೇಕು. ಕ್ಯಾನ್ವಸ್ ಸೈಜ್ ಇರುತ್ತೆ, ಇಮೇಜ್ ರೊಟೇಷನ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಕೂಡ ಇದ್ದಿರುತ್ತೆ. ನೀವೇನ್ ಮಾಡಬಹುದು, ಕ್ಯಾನ್ವಸ್ ಸೈಜ್ ಅಥವಾ ಕ್ಯಾನ್ವಸ್ ಸೈಜ್ ಮೇಲೆ ಹೋಗ್ಬಿಟ್ಟು ನೀವೇನ್ ಮಾಡಬಹುದು, ಸೈಜ್ ಕೂಡ ಬದಲಾವಣೆ ಮಾಡಬಹುದು. ಇಲ್ಲ ಸರ್ ನನಗೆ ಇದಕ್ಕೆ ರೊಟೇಷನ್ ಮಾಡಬೇಕಾಗಿದೆ ಅಂದ್ರೆ ಎಡಿಟ್ ಇಮೇಜ್ ಒಳಗೆ ಹೋಗಿ ನೀವೇನ್ ಮಾಡಬಹುದು, ರೊಟೇಷನ್ ಅಂತ ಬರುತ್ತೆ 90 ಡಿಗ್ರಿ ಮಾಡಿಬಿಡಿ. ಓಕೆನಾ, ಈ ರೀತಿಯಾಗಿ ನಮ್ಗೆ ಪೇಜ್ ಕೂಡ ರೊಟೇಷನ್ ಆಯ್ತು. ಸರ್ ಇದನ್ನ ಸ್ವಲ್ಪ ಜೂಮ್ ಮಾಡಬೇಕಲ್ರಿ, ಸ್ಕ್ರೀನ್ ಸ್ವಲ್ಪ ಮುಂದಕ್ಕೆ ಬರಬೇಕಂದ್ರೆ ಕಂಟ್ರೋಲ್ ಹಿಡಿದು ನಿಮ್ಮ ಮೌಸ್ ಒಳಗೆ ಇರುವಂತ ಒಂದು ಬಟನ್ ಇರುತ್ತಲ್ಲ, ಮೌಸ್ ಒಳಗಡೆ ಒಂದು ಗಾಲಿ ಇರ್ತದೆ ಸಾಣದು, ಆ ಗಾಲಿಯನ್ನ ಕಂಟ್ರೋಲ್ ಹಿಡಿದು ನಿಮ್ಮ ಕೀಬೋರ್ಡ್ ಒಳಗಡೆ ಕಂಟ್ರೋಲ್ ಫ್ರೆಶ್ ಮಾಡಿ ಒತ್ತಿ ಹಿಡಿಬೇಕಾದಾಗ ಬರೀ ಹಿಡಿದು ಬಿಡೋದಲ್ಲ, ಅದನ್ನ ಒತ್ತಿ ಹಿಡಿದು ನೀವೇನ್ ಮಾಡಬೇಕು, ನಿಮ್ಮ ಕೀಬೋರ್ಡ್ ಒಳಗಡೆ ಇರುವಂತ ಒಂದು ಗಾಲಿಯನ್ನ ನೀವೇನ್ ಮಾಡ್ಬೇಕ್ರಿ, ಇಲ್ಲಿ ತಿರುಗಿಸಬೇಕಾಗ್ತದ. ಯಾವ ಬಟನ್ ಹಿಡಿದು, ಅಲ್ಟ್ ಬಟನ್ ಹಿಡಿಬೇಕು, ಕಂಟ್ರೋಲ್ ಅಲ್ಲ, ಸಾರಿ, ಯಾವ ಬಟನ್ ಹಿಡಬೇಕು, ಅಲ್ಟ್ ಬಟನ್ ಹಿಡಿದು ನೀವೇನ್ ಮಾಡಬೇಕು, ಈ ಪೇಜ್ ಅನ್ನ ಜೂಮ್ ಇನ್ ಜೂಮ್ ಔಟ್ ಜೂಮ್ ಇನ್ ಜೂಮ್ ಔಟ್ ಕೂಡ ಮಾಡಬಹುದು. ಗೊತ್ತಾಯ್ತಾ, ಇಷ್ಟಿರ್ಲಿ ಪೇಜ್ ನೋಡಿ. ಇಲ್ಲಿ ಪೇಜ್ ತಗೋತಿದ್ದಾನೆ, ನನ್ಗೇನಾಯ್ತು, ಈ ಲೇಯರ್ ಒಳಗಡೆ ಬ್ಯಾಕ್ ಗ್ರೌಂಡ್ ಅಂತೇಳಿ ಮತ್ತೆ ಒಂದು ಲಾಕ್ ಒಂದು ಸಿಂಬಲ್ ಕೂಡ ಕಾಣಿಸ್ತಾ ಇದೆ. ಹಾಗಾದರೆ ಈ ಬ್ಯಾಕ್ ಗ್ರೌಂಡ್ ಮೇಲೆ ನಾವು ಯಾವುದೇ ರೀತಿಯಿಂದ ಕೆಲಸಗಳನ್ನ ಮಾಡಬಾರ್ದು ಅಂತ ಇಲ್ಲಿ ಅರ್ಥ, ಗೊತ್ತಾಗ್ತಿದ್ಯಾ? ಲಾಕ್ ಇರೋದ್ರಿಂದ ನಾವು ಬ್ಯಾಕ್ ಗ್ರೌಂಡ್ ಮೇಲೆ ಏನು ಮಾಡಬಾರ್ದು. ಸರ್ ಮತ್ತೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡ್ಬೇಕಂದ್ರೆ ನೀವು ಇಲ್ಲಿಂದ ಲೇಯರ್ ಗಳನ್ನ ತಗೋಬೇಕಾಗ್ತದ. ಲೇಯರ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಒಂದು ಮಾರ್ಕೆಟ್ ಗೆ ಹೋಗಿರ್ತೀರಿ ಸಂತಿ ಮಾಡಕ, ಮನೆಗೆ ಒಂದು 500 ರೂಪಾಯಿ ಕೊಟ್ಟು ಸಂತಿ ಮಾಡಕ್ ಕಳಿಸಿ ಬಿಡ್ತಾರೆ ನಿಮ್ಗೆ ಒಂದು ಕೈಚೀಲ ಕೈ ಕೊಟ್ಟು. ಅವಾಗ ನೀವೇನ್ ಮಾಡ್ತೀರಿ, ಆ ಕೈಚೀಲ ತಗೊಂಡು ಸಂತಿಗೆ ಹೋಗ್ಬಿಡ್ತೀರಿ, ಒಂದು ಕಿರಾಣಿ ಸ್ಟೋರ್ ಮುಂದೆ ಹೋಗಿ ನಿಂತು ಬಿಡ್ತೀರಿ. ಏನ್ ತಗೋತಿರಲಿ, ಚಾಪುಡಿ, ಕಡ್ಲಿ, ಬ್ಯಾಳಿ, ಬೆಲ್ಲ ಇವೆಲ್ಲ ತಗೊಂಡ್ ಬಿಡ್ತೀರಿ. ತಗೋತಿದಾಗ ಅವ್ನು ಏನ್ ಮಾಡ್ತಾನೆ ಅಂಗಡಿ ಅವನು, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕ್ಯಾರಿ ಬ್ಯಾಗ್ ಒಳಗ ಏನ್ ಮಾಡ್ತಾನ, ಕಟ್ಟಿ ನಿಮ್ ಚೀಲದೊಳಗೆ ಕೊಡ್ತಾನೆ. ಹೌದಿಲ್ಲ ರೀ? ಈಗ ಸಪೋಸ್ ಪುಟಾಣಿ ತಗೊಂಡ್ರೆ ಅಂದ್ರೆ ಏನ್ ಮಾಡ್ತಾನೆ, 1 ಕೆಜಿ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಕಟ್ ಬಿಡ್ತಾನೆ. ಸಕ್ರಿ ತೊಳಕತ್ತೀರಿ, ಅದನ್ನು ಒಂದು ಕ್ಯಾರಿ ಬ್ಯಾಗ್ ಮಾಡ್ತಾನೆ, ಅದ್ರಾಗೆ ಕಟ್ ಬಿಡ್ತಾನೆ. ಹೌದಿಲ್ಲ ರೀ? ಈ ರೀತಿಯಾಗಿ ಬೇರೆ ಬೇರೆ ನೀವು ಐಟಮ್ಸ್ ಗಳನ್ನ ಯಾವ ರೀತಿಯಾಗಿ ತಗೋತೀರಿ, ಅವಕ್ಕೆಲ್ಲದಕ್ಕೂ ಕೂಡ ಒಂದೊಂದು ಕ್ಯಾರಿ ಬ್ಯಾಗ್ ಗಳನ್ನ ಮಾಡಿ ಕಟ್ಟಿ ಒಂದ್ ಕಡೆ ಇಟ್ಟು ಬಿಡ್ತಾನೆ, ಗುಂತಿ ಮಾಡಿ ನೀವು ಸಂತಿ ಮಾಡಿದೆಲ್ಲಾನು. ಆಮೇಲೆ ಏನ್ ಮಾಡ್ತಾನಲ್ಲ, ಅವೆಲ್ಲಾನು ಕೂಡ ನೀವೇನ್ ತಗೊಂಡ್ ಹೋಗಿರ್ತಿರಲ್ಲ ಕೈಚೀಲ, ಆ ಕೈಚೀಲ ಒಳಗ ಹಾಕಿ ಬಿಡ್ತಾರ. ಅವಾಗ ನೀವು ತುಂಬಿಕೊಂಡ್ಬಿಡ್ತೀರಿ. ಬಟ್ ಮನೆಗೆ ಹೋಗಿನ ಕೂಡ ಏನ್ ಮಾಡ್ಬೋದು, ಒಂದೊಂದೊಂದೊಂದೊಂದು ತೆಗೆದು ಕೂಡ ಇಡ್ಲಿಕ್ಕೆ ಬರ್ತದ. ಆಮೇಲೆ ಕೈಚೀಲ ಏನಿರ್ತದ, ಖಾಲಿ ಆಗ್ಬಿಡ್ತದ, ಮೊದಲು ಹೆಂಗಿತ್ತು ಹಂಗೆ ಇದ್ಬಿಡ್ತದ. ಇದರ ಒಳಗೂ ಕೂಡ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಇಲ್ಲಿ ಫೋಟೋಶಾಪ್ ಒಳಗೂ ಕೂಡ ನೀವು ಲೇಯರ್ ಹೆಂಗೆ ತಗೋಬೇಕಂದ್ರೆ, ಏನಾದ್ರೂ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಒಂದು ಹೊಸ ಲೇಯರ್ ಅನ್ನ ತಗೊಂಡೆ ಕೆಲಸ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು ಕೆಲಸ ಮಾಡ್ತಾ ಇದ್ರಿ, ಮತ್ತೆ ನೀವು ಲೇಯರ್ ತಗೋಬೇಕು. ಇಲ್ಲಿಂದ ಇಲ್ಲಿ ಡಿಲೀಟ್ ಐಕಾನ್ ಬಾಕ್ಸ್ ಇಲ್ಲಿ ಕಾಣಿಸ್ತಾ ಇರತ್ತೆ ನೋಡಿ, ನನ್ನ ಮೌಸ್ ಬಟನ್ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಲೇಯರ್ ಗಳನ್ನ ತಗೊಂಡೆ ಕೆಲಸ ಮಾಡಬೇಕಾಗತ್ತೆ. ಈ ಬ್ಯಾಕ್ ಗ್ರೌಂಡ್ ಮೇಲೆ ಯಾವುದೇ ರೀತಿಯಿಂದ ಕೆಲಸಗಳನ್ನ ಮಾಡಬಾರ್ದು. ಗೊತ್ತಾಗ್ತಿದ್ಯಾ? ಓಕೆ, ನಾವೇನ್ ಮಾಡಬಹುದಪ್ಪ ಅಂದ್ರೆ, ಈ ಲೇಯರ್ ಮೇಲೆ ಹೋಗ್ಬಿಟ್ಟು ಒಂದು ಹೊಸ ಲೇಯರ್ ಕೂಡ ಇಲ್ಲಿಂದ ಕೂಡ ತಗೋಬಹುದು. ಓಕೆನಾ? ನೋಡಿ, ಲೇಯರ್ 1 ಅಂತ ಬಂತು. ಸರ್ ಇದು ಇಲ್ಲಿಂದ ತಗೊಳ್ಳಿಲ್ಲ ಅಂದ್ರೂ ಕೂಡ ನೀವು ಇನ್ನೊಂದ್ ಏನ್ ಮಾಡಬಹುದು ಅಂದ್ರೆ, ಇಲ್ಲಿ ಎಲ್ಲಿ ಲೇಯರ್ ಒಳಗೆ ಹೋಗಿ, ಇಲ್ಲಿ ಲೇಯರ್ ಮೆನು ಅಂತ ಇರುತ್ತೆ, ಈ ಲೇಯರ್ ಮೆನು ಒಳಗೆ ಹೋಗಿ ನೀವು ಅಂತ ಬರುತ್ತೆ, ಇಲ್ಲಿಂದ ಕೂಡ ತಗೋಬಹುದು. ಸರ್ ಶಾರ್ಟ್ ಕಟ್ ಮುಖಾಂತರ ತಗೋಬಹುದು, ತಗೋಬಹುದಲ್ಲ, ಶಿಫ್ಟ್ ಕಂಟ್ರೋಲ್ ಎನ್ ಅಂತ ಫ್ರೆಶ್ ಮಾಡಿದ್ರೆ ಒಂದು ಹೊಸ ನಿಮ್ಗೆ ಲೇಯರ್ ಕೂಡ ಅಲ್ಲಿ ಶಾರ್ಟ್ ಕಟ್ ಆಗಿ ಬಂದ್ಬಿಡುತ್ತೆ. ನೋಡಿ, ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ, ಲೇಯರ್ 2 ಅಂತ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೋಡಬಹುದು ನೀವು, ಇವು ಎರಡು ಲೇಯರ್ ಗಳ ಒಳಗೆ ಏನದಾವ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಖಾಲಿ ಕಾಣಿಸಕತ್ತಾವ. ಇಲ್ಲಿ ನೋಡ್ರಿ, ಇದ್ರೊಳಗೆ ಏನಿರದೇನು ಖಾಲಿ ಅದ, ಇದ್ರ ಒಳಗೂ ಖಾಲಿ ಅದ, ಏನು ಇಲ್ಲ, ಎಲ್ಲ ಖಾಲಿ ಅದಾವ. ಹೌದಿಲ್ಲ? ಈಗ ಇವುಗಳನ್ನ ಡಿಲೀಟ್ ಮಾಡ್ಬೇಕ್ರಿ. ಸರ್ ನಾ ಸುಮ್ನೆ ತಗೊಂಡ್ ಬಿಟ್ಟಿನಿ, ಇದ್ರೊಳಗೆ ಖಾಲಿ ಅದಾವ ಇಲ್ಲೋ, ಇದ್ರೊಳಗೆ ಕಾಣಿಸ್ತಾವ ನಿಮ್ಗೆ ತೋರಿಸ್ತೀನಿ ನಾನು. ಇವುಗಳನ್ನ ನಾನು ಮ್ಯಾಲಿನ್ ಲೇಯರ್ ಏನದ ಅದಕ್ಕೆ ಡಿಲೀಟ್ ಮಾಡ್ತೀನಿ, ಇಲ್ಲ ಡಿಲೀಟ್ ಐಕನ್ ಬಾಕ್ಸ್ ಇರತ್ತೆ ಅದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಲೇಯರ್ ಅನ್ನ ಇಟ್ಕೋತೀನಿ. ಈಗ ಮೊದಲು ಏನ್ ಕಲಿಬೇಕಪ್ಪ ಇದ್ರ ಒಳಗೆ ಅಂದ್ರೆ, ಎಕ್ಸಾಂಪಲ್ ನೀವು ಒಂದು ಕಾರ್ ಡ್ರೈವಿಂಗ್ ಕಲಿಯಾಕತ್ತೀರ ಅಂದ್ರೆ, ಮೊದಲ ಹಿಂದಕ್ಕೆ ಮುಂದಕ್ಕೆ ತಗೊಳೋದು ನೋಡ್ಬೇಕು ಗೇರ್, ಮುಂದಕ್ಕೆ ಹೋಗೋದು ಮತ್ತೆ ಹಿಂದಕ್ಕೆ ತಗೊಳ್ಳೋದು ಕಲಿಬೇಕಾಗಿದೆ. ಹೌದಿಲ್ಲ ರೀ? ಬರೇ ಮುಂದಕ್ಕೆ ಹೋಗೋದು ಕಲ್ತ್ರ ಹೊಳೆ ಬರುದೇ ಹಂಗೆ ಮನೆಗೆ. ಹೌದಿಲ್ಲ? ಹಂಗಾಗಿ ಹಿಂದಕ್ಕೆ ತಗೊಳ್ಳೋದು ಮತ್ತೆ ಮುಂದಕ್ಕೆ ತಗೊಳ್ಳೋದು. ಅವಾಗ ನಾನೇನ್ ಮಾಡ್ತೀನಿ, ಎಕ್ಸಾಂಪಲ್ ಆಗಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಒಂದು ಬ್ರಷ್ ಅನ್ನ ತಗೋತೀನಿ ನಾನು. ಓಕೆ, ಈ ಯಾವುದು ಟೂಲ್ ಬಾರ್ ಒಳಗಡೆ ಒಂದು ಬ್ರಷ್ ಇರುತ್ತೆ, ಇಲ್ಲಿ ನೋಡಬಹುದು ನೀವು. ಓಕೆ, ಇದರ ಒಳಗಡೆ ನೀವು ಇನ್ನೊಂದು ತಿಳ್ಕೋಬೇಕಾಗಿದೆ. ಈ ಟೂಲ್ ಬಾರ್ ಒಳಗಡೆ ಇಲ್ಲಿ ಈ ನಾನು ಈ ನೋಡಿ, ಇಲ್ಲಿ ರೌಂಡ್ ಸರ್ಕಲ್ ಮೇಲೆ ಹೋಗ್ತಿದ್ದಾನೆ, ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇದೆ. ನೋಡಬಹುದು ನೀವು, ಇದರ ಒಳಗಡೆ ಒಂದು ಬ್ಲಾಕ್ ಪಾಯಿಂಟ್, ನನ್ನ ಮೌಸ್ ನೋಡ್ರಿ, ಅದರ ಮೌಸ್ನ ಮುಂದ್ಗಡೆ ಒಂದು ಬ್ಲಾಕ್ ಪಾಯಿಂಟ್ ಅಂದ್ರೆ ಒಂದು ಸಿಂಬಲ್ ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಬಾಣದ ತರ. ಅದರ ಮೇಲೆ ನೀವು ಫ್ರೆಶ್ ಮಾಡಿದಾಗ ಅಲ್ಲಿ ಮತ್ತೆ ಅದರ ಒಳಗಡೆ ಅಡಗಿರುವಂತಹ ಟೂಲ್ಸ್ ಗಳನ್ನು ಕೂಡ ನೀವು ನೋಡಬಹುದು. ಗೊತ್ತಾಗತ್ತೆ? ಹಾಗಾಗಿ ಅಲ್ಲಿ ಸಿಂಬಲ್ಸ್ ಏನ್ ಕೊಟ್ಟಿದ್ದಾರೆ, ಒಂದು ಸಿಂಬಲ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ನೋಡ್ರಿ, ಇದರ ಕೆಳಗಡೆ ಕೂಡ ಒಂದು ಸಿಂಬಲ್ ಇದೆ, ಒಂದು ಹೋಲ್ ತರ ಕೊಟ್ಟಾರ ಅಲ್ಲಿ ಬಾಣಚಿನ್ ತರ. ನೆಕ್ಸ್ಟ್ ನೀವು ಇವುಗಳ ಮೇಲೆ ಒತ್ತಿ ಹಿಡಿದಾಗ, ನೀವು ಮೌಸ್ ನಿಂದ ಫ್ರೆಶ್ ಮಾಡಿ ಹಿಡಿದಾಗ ಏನಾಗ್ತದೆ, ಅದರಲ್ಲಿ ಇರುವಂತಹ ಕೆಲವೊಂದು ಮತ್ತೆ ಹಲವಾರು ಏನ್ ಟೂಲ್ಸ್ ಗಳಿರ್ತವೆ ಅವೆಲ್ಲಾನು ಕೂಡ ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇರತ್ತೆ.
ಗೊತ್ತಾಗ್ತಿದೆಯಾ, ಈ ಟೂಲ್ಸ್ ಗಳನ್ನ ನಾವು ನೋಡಬಹುದು. ಮತ್ತೆ ಇವೆಲ್ಲ ಟೂಲ್ಸ್ ಕೆಳಗಡೆನೂ ಕೂಡ ನೋಡಿ ಎಲ್ಲಾ ಕಡೆನೂ ಕೂಡ ಕೊಟ್ಟಿರ್ತಾರೆ. ಸರ್, ಇದರಲ್ಲಿ ನನಗೆ ಬಕೆಟ್ ಟೂಲ್ ಕಾಣಿಸ್ತಾ ಇಲ್ಲ, ನೀವು ಏನ್ ಮಾಡಬೇಕು, ಇದರ ಮೇಲೆ ಒತ್ತಿ ಹಿಡಿಬೇಕು ನೋಡ್ರಿ. ಇವೆಲ್ಲ ಬ್ರಷ್, ಪೆನ್ಸಿಲ್ ಬ್ರಷ್ ಇವೆಲ್ಲಾನು ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ. ಕೆಳಗಡೆ ಬಕೆಟ್ ಇದೆ, ಒಂದೊಂದು ಟೈಮ್ ಏನಿರುತ್ತೆ ಗ್ರೇಡೆಂಟ್ ಈ ರೀತಿಯಾಗಿ ಬಂದಿರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇದರ ಮೇಲೆ ಒತ್ತಿ ಹಿಡಿದು ನೀವೇನ್ ಮಾಡ್ಬೇಕು, ಇಲ್ಲಿಂದ ಪೇಂಟ್ ಬಕೆಟ್ ಕೂಡ ತಗೋಬಹುದು. ಯಾವ ಟೂಲ್ಸ್ ಬೇಕಾಗಿದೆ ಅದು ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಇವುಗಳ ಮೇಲೆ ಫ್ರೆಶ್ ಮಾಡಿ ಒತ್ತಿ ಹಿಡಿದು ನೋಡ್ರಿ, ಆ ಟೂಲ್ಸ್ ನಿಮ್ಗೆ ಇಲ್ಲಿ ಸಿಕ್ಬಿಡ್ತದೆ. ಓಕೆ, ನಾನೇನ್ ಮಾಡ್ತೀನಿ, ಮೊದಲಿಗೆ ಒಂದು ಬ್ರಷ್ ತಗೊಂಡು ಹಿಂದಕ್ಕೆ ಮುಂದಕ್ಕೆ ಹೋಗೋದು ಕಲಿಯೋಣ್ರಿ. ಓಕೆ, ಬ್ರಷ್ ಬಿ ನೀವು ಕೀಬೋರ್ಡ್ ಒಳಗೆ ಶಾರ್ಟ್ ಕಟ್ ಏನಿರ್ತದ ಬಿ ಅನ್ನು ಫ್ರೆಶ್ ಮಾಡಿದ್ರು ಕೂಡ ಬಂದ್ಬಿಡ್ತದ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿಂದ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಜಸ್ಟ್ ಇಲ್ಲಿ ಟಕ್ ಅಂತ ಕ್ಲಿಕ್ ಮಾಡ್ತೀನಿ. ಯಾವ ಕಲರ್ ಬಂದದ, ಯಾವುದೋ ಒಂದು ಬ್ಲಾಕ್ ಕಲರ್ ಒಳಗೆ ಬಂದ್ಬಿಟ್ಟದ, ಹೌದಿಲ್ಲ? ಅವಾಗ ಈ ಕಲರ್ ಎಲ್ಲಿಂದ ಬತ್ರಿ ಸರ್ ಇದು ಅಂದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಓಕೆ, ಇಲ್ಲಿ ಕೆಳಗಡೆ ನೋಡ್ತೀನಿ, ಎಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಲ್ಲಿ ಕಲರ್ ಯಾವ್ದಿದೆ, ಇಲ್ಲಿ ಮೇಲ್ಗಡೆ ಕಲರ್ ಈ ಕಲರ್ ನಮ್ಗೆ ಇಲ್ಲಿ ಬಂದಿದೆ ಸೆಟ್ ಬ್ಯಾಕ್ ಗ್ರೌಂಡ್ ಕಲರ್. ನೆಕ್ಸ್ಟ್ ಕೆಳಗಡೆ ಕಲರ್ ಅದು ಏನಿರುತ್ತೆ, ಕೆಳಗಡೆ ಕಲರ್ ಏನಿರ್ತದೆ ಬ್ಯಾಕ್ ಗ್ರೌಂಡ್ ಕಲರ್ ಇರುತ್ತೆ, ಮೇಲ್ಗಡೆ ಏನಿರುತ್ತೆ ಫಾರ್ ಗ್ರೌಂಡ್ ಕಲರ್ ಅಂತ ಇರುತ್ತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಮೇಲೆ ಹಾಕುವಂತ ಕಲರ್ ಅದು, ಗೊತ್ತಾಗಿದೆಯಾ? ಅಂದ್ರೆ ಇದು ಬ್ಯಾಕ್ ಗ್ರೌಂಡ್, ಬ್ಯಾಕ್ ಗ್ರೌಂಡ್ ಮೇಲೆ ಹಾಕುವಂತ ಕಲರ್ ಇದು, ಇದನ್ನ ನಾವು ಅಂತ ಕರಿತೀವಿ. ನೆಕ್ಸ್ಟ್ ಇದರ ಮೇಲೆ ನೀವು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬೇರೆ ಬೇಕಾಗಿದೆ ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡಬಹುದು, ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಕಲರ್ಸ್ ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ನನ್ಗೆ ಬೇಕಾಗಿರುವಂತ ಒಂದು ಕಲರ್ಸ್ ಗಳನ್ನು ಕೂಡ ನೀವು ಏನ್ ಮಾಡಬಹುದು, ಇಲ್ಲಿಂದ ಸೆಟ್ ಮಾಡ್ಕೋಬಹುದು. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಬೇರೆ ಬೇರೆ ಕಲರ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇರತ್ತೆ. ಇವುಗಳಲ್ಲಿ ಸ್ವಲ್ಪ ಲೈಟ್ ಆಗಿ ಹೋಗ್ಬೇಕು ಅಂದ್ರೆ ನೀವು ಮೌಸ್ ದಿಂದ ಇದನ್ನ ತಿರುಗಿಸಬೇಕಾಗ್ತದೆ. ಓಕೆ, ಈ ಒಳಗಡೆ ಪಾಯಿಂಟ್ ಏನ್ ಮಾಡಬೇಕು, ಲೈಟ್ ಬೇಕಾ? ಇಲ್ಲಿ ಕಾಣಿಸ್ತಾ ಇರತ್ತೆ, ನಿಮ್ಗೆ ಪ್ರಿವ್ಯೂ ನೋಡಬಹುದು ಯಾವ ರೀತಿ ಕಲರ್ ಬರುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ. ಈ ಕಲರ್ ಮಾತ್ರ ಇಲ್ಲಿ ಬರೋದು, ನಾನು ಪೂರ್ತಿ ರೆಡ್ ತಗೋತೀನಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಓಕೆ ಮಾಡ್ಕೊಂಡು ಇವಾಗ ಕ್ಲಿಕ್ ಮಾಡ್ರಿ, ಒಂದು ಏನ್ ಬಂತು, ಇನ್ನೊಂದು ನನ್ಗೆ ಏನ್ ಬಂದಿದೆ, ಒಂದು ಸರ್ಕಲ್ ಕೂಡ ರೆಡಿ ಆಯ್ತು. ಓಕೆನಾ? ಈ ಸರ್ಕಲ್ ಈ ರೀತಿಯಾಗಿ ನಾನು ತಗೊಂಡೆ. ಮತ್ತೆ ಏನೇನು ಮಾಡಿಬಿಟ್ಟಿದ್ದೀನಿ, ಈಗ ಇನ್ನೊಂದು ಬೇರೆ ಕಲರ್ ಬೇಕು. ಮತ್ತೆ ನೀವೇನ್ ಮಾಡ್ಬೋದು, ಇಲ್ಲಿ ಮತ್ತೆ ಇದೇ ಕಲರ್ ಮೇಲೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ಹಸರ್ ಕಲರ್ ತಗೊಂಡು ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ ಸರ್? ಈ ರೀತಿಯಾಗಿ ಮಾಡ್ಬಿಟ್ಟೆ, ಏನೇನೋ ಒಂದು ಮಾಡಿಬಿಟ್ಟಿದ್ದಾರೆ, ಹೌದಾ? ಈ ರೀತಿಯಾಗಿ ಏನೋ ಒಂದು ಡ್ರ್ಯಾಗ್ ಮಾಡ್ಬಿಟ್ಟೆ ಸರ್. ಈಗ ತೆಗಿಬೇಕಲ್ಲ ಸರ್, ವಾಪಸ್ ಹೋಗ್ಬೇಕಲ್ಲ ನಾವು. ಓಕೆ, ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಆಗ್ಲೇ ಹೇಳ್ತಿದೆ, ಲೇಯರ್ ಒಳಗೆ ಇಲ್ಲಿ ನೋಡ್ಬೋದು ನೀವು, ಈ ಲೇಯರ್ ಒಳಗೆ ಏನೇನ್ ತಯಾರಾಗ್ಯವ, ಕೆಂಪೊಂದು ಮತ್ತೆ ಕೆಳಗಡೆ ಗ್ರೀನ್ ಕಲರ್ ಹಾಕಿರುವಂತದ್ದು ಕೂಡ ಇಲ್ಲಿ ಲೇಯರ್ ಒಳಗೆ ನಮ್ಗೆ ಕಾಣಿಸಕತ್ತದ. ಬಟ್ ಇದ್ರ ಮೇಲೆ ಯಾವುದೇ ರೀತಿಯಿಂದ ಕಾಣಿಸ್ತಾ ಇಲ್ಲ, ಹಾಗಾಗಿ ಇದು ಇಷ್ಟೇ ಇಡಬೇಕಾಗ್ತದೆ. ಇದು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಇದರ ಮೇಲೆ ಯಾವುದು ಕೆಲಸಗಳನ್ನು ಕೂಡ ನಾವು ಮಾಡಬಾರ್ದು. ತಿಳಿಯಕತ್ತಂತ ಹೇಳೋದು, ಏನೇ ಮಾಡ್ಬೇಕಾಗಿತ್ತು ಅಂದ್ರೂ ಹೊಸ ಲೇಯರ್ಸ್ ತಗೊಂಡೆ ನೀವು ಕೆಲಸ ಮಾಡ್ಬೇಕು. ಸರ್, ನಾನು ಇನ್ನೊಂದು ಲೇಯರ್ ತಗೋಬೇಕಾ, ಇಲ್ಲಿಂದ ತಗೊಳ್ಳಿ. ಅದ್ರ ಒಳಗೆ ಏನ್ ಮಾಡ್ಬೇಕ್ರಿ, ಬ್ರಷ್ ಸೈಜ್ ಬಹಳ ದೊಡ್ಡದಲ್ಲ ಸರ್, ಈ ಸೈಜ್ ಕಡಿಮೆ ಸಾಣ ಹೆಂಗ್ ಮಾಡೋದು? ನೀವು ಬ್ರಷ್ ತಗೊಂಡಾಗ ನೋಡಿ, ನಾನು ಇವಾಗ ಮೂ ಟೂಲ್ ತಗೋತೀನಿ, ಬ್ರಷ್ ಹೋಗ್ಬಿಡ್ತದೆ, ಮೂ ಟೂಲ್ ಬತ್ತು. ವಾಪಸ್ ನಾನು ಬ್ರಷ್ ಟೂಲ್ ಮೇಲೆ ಹೋದಾಗ ಎಲ್ಲಿದೆ ಅದು, ಬ್ರಷ್ ಟೂಲ್ ಎಲ್ಲಿದೆ? ಓಕೆ, ಇಲ್ಲಿದೆ ನೋಡಿ. ಈ ಬ್ರಷ್ ಟೂಲ್ ಮೇಲೆ ಹೋದಾಗ ನೀವು ನೋಡಬಹುದು, ಇಲ್ಲಿಂದ ಪ್ರಾಪರ್ಟೀಸ್ ಬಾರ್ ಒಳಗಡೆ ನಮ್ಗೆ ಇಲ್ಲಿ ಸಮಗ್ರ ಒಂದು ಬ್ರಷ್ ಇನ ಸೆಟ್ಟಿಂಗ್ಸ್ ಗಳನ್ನು ಕೂಡ ನೀವು ನೋಡಬಹುದು. ಒಪೆಸಿಟಿ ಅಂದ್ರೆ ಏನಿರ್ತದೆ, ಬ್ರಷ್ ಸ್ವಲ್ಪ ಲೈಟ್ ಆಗಿ ಕಲರ್ ಬರುತ್ತೆ ನನಗೆ, ಗೊತ್ತಾಗ್ತದ? ಸಪೋಸ್ ಒಪೆಸಿಟಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಹಾರ್ಡ್ನೆಸ್ ಬರ್ತದೆ. ನೆಕ್ಸ್ಟ್ ಸರ್, 100 ಬೇಕು ಅಂದ್ರೆ ಇದಕ್ಕಿಂತ ಹಾರ್ಡ್ ಕಲರ್ ಬರ್ತದೆ. ನೋಡ್ಬೋದು ನೀವು, ಒಪೆಸಿಟಿ ಕಡಿಮೆ ಮಾಡಿದಾಗ ಈ ರೀತಿಯಾಗಿ ಬಂತು, ಸ್ವಲ್ಪ ಮಿಡಲ್ ಮಾಡಿದಾಗ ಈ ರೀತಿಯಾಗಿ ಬಂತು, 100 ಮಾಡಿದಾಗ ಈ ರೀತಿಯಾಗಿ ಬಂತು. ಹಾಗಾಗಿ ಕಲರ್ಸ್ ಗಳನ್ನ ನಾವು ಇಲ್ಲಿಂದ ಏನ್ ಮಾಡಬಹುದು, ಸ್ವಲ್ಪ ಕಡಿಮೆ ಇಟ್ಕೊಂಡು. ಇವೆರಡು ಸೇಮ್ ಕೆಲಸ ಮಾಡುತ್ತೆ, ಫ್ಲೋ ಮತ್ತೆ ಒಪೆಸಿಟಿ ಕೂಡ ಎರಡು ಇರುತ್ತೆ. ನೀವೇನ್ ಮಾಡಬಹುದು, ಒಪೆಸಿಟಿ ಅಂದ್ರೆ ಜಾಸ್ತಿ ಕಾಣಿಸ್ತದೆ, ಫ್ಲೋ ಅಂದ್ರೆ ಕಲರ್ ನಾವು ಎಷ್ಟು ಬೇಕಷ್ಟನ್ನು ಕೂಡ ಇಲ್ಲಿ ಹಾಕೊಂಡ್ಬಿಡಬಹುದು. ತಿಳಿಯಕತ್ತಿಂದ ಹೇಳೋದು, ಇವೆರಡನ್ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಅದರ ಕೆಳಗಡೆ ಕಲರ್ ಮೂಡ್ ಅಂತ ಇರತ್ತೆ, ಇದು ನೋಡೋಣ ನಾನು ಮುಂದೆ. ಇದು ಇವಾಗೇನು ಯೂಸ್ ಆಗಲ್ಲ, ಮುಂದೆ ನೋಡೋಣ ಅಂತ ಇದ್ರ ಕೆಲಸ ಏನಾಗತ್ತೆ ಅನ್ನೋದು. ನೆಕ್ಸ್ಟ್ ಇಲ್ಲಿ ಬ್ರಷ್ ಸೈಜ್ ಕೂಡ ಬಂದಿರತ್ತೆ, ನೀವು ನೋಡಬಹುದು. ಬ್ರಷ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿಂದ 70 ಅಂತ ಬರ್ತಾ ಇದೆ. ಈ ಸೈಜ್ ಒಳಗಡೆ ಇಲ್ಲಿ ಹಲವಾರು ಬ್ರಷ್ ಗಳು ಕೂಡ ಇದ್ದಿರತ್ತೆ ನೋಡಿ, ನಿಮ್ಗೆ ಬೇರೆ ಬೇರೆ ಬ್ರಷ್ ಗಳನ್ನು ಕೂಡ ಇಲ್ಲಿ ಇದ್ದಿರ್ತಾವ ನೋಡಿ. ಈ ರೀತಿಯಾಗಿ ಗಿಡಗಳ ಬ್ರಷ್ ಕೂಡ ಇದ್ದಿರ್ತಾವ, ಮತ್ತೆ ಇಲ್ಲಿಂದ ಹಲವಾರು ಬ್ರಷ್ ಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ನಿಮ್ಗೆ ಯಾವ ಬ್ರಷ್ ಬೇಕು ಅವೆಲ್ಲ ಬ್ರಷ್ ಗಳು ಕೂಡ ನಮ್ಗೆ ಏನಾಗ್ತಾವ, ಇಲ್ಲಿಂದ ಏನಾಗ್ತಾವ, ಡಿಸೈನ್ ಮಾಡ್ಲಿಕ್ಕೆ ಸಿಗ್ತಿರ್ತಾವ ನೋಡಿ. ಎಲೆಗಳ ಬ್ರಷ್ ಕೂಡ ಬರ್ತಾ ಇದೆ. ಓಕೆ, ಈ ರೀತಿಯಾಗಿ ನಾವ್ ಏನ್ ಮಾಡಬಹುದು, ಬ್ರಷ್ ನ ಸೈಜ್ ಮತ್ತೆ ಇದು ಸೈಜ್ ಇದು. ಓಕೆ, ಇಲ್ಲಿಂದ ಸೈಜ್ ದೊಡ್ಡ ಮಾಡಬಹುದು, ಮತ್ತೆ ಇಲ್ಲಿಂದ ನೀವೇನ್ ಮಾಡಬಹುದು, ಸೈಜ್ ಅನ್ನ ಸಾನ್ ಮಾಡ್ಕೋಬಹುದು ನೋಡಿ. ಸಾನದ್ ಬತ್ ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ಬಹುದು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ನೀವು ಓಕೆ ಮಾಡ್ಕೊಂಡು ಕಲರ್ಸ್ ಗಳನ್ನು ಕೂಡ ಇಲ್ಲಿ ಹಾಕಬಹುದು. ತಿಳಿಯಕತ್ತನ್ನ ಹೇಳೋದು, ಯಾಕಂದ್ರ ಇದು ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಸಾಫ್ಟ್ವೇರ್ ಕಂಟ್ರೋಲ್ ಒಳಗೆ ಇರ್ತದೆ ಅನ್ನೋದು ಬಹಳ ಕಲಿಬೇಕಾಗಿದೆ. ಸುಮ್ನೆ ಹೋಗಿ ಸರ್ ಕೆಲಸ ಮಾಡೋದು ಹೇಳ್ಕೊಡ್ರಿ, ಅದು ಮಾಡ್ಬೇಕು ಇದು ಮಾಡ್ಬೇಕು ತಲೆ ಕೆಡಿಸ್ಕೋಬೇಡ್ರಿ. ಮೊದಲು ನಾವೇನಿದ್ದೀವಲ್ಲ ಅದು ಬೇಸ್ಮೆಂಟ್ ಅನ್ನ ಕಲಿಬೇಕು, ಯಾವ ರೀತಿಯಾಗಿ ಇದನ್ನ ಆಪರೇಟ್ ಮಾಡ್ಬೇಕು ಫೋಟೋಶಾಪ್ ಅನ್ನೋದು ಬಹಳ ಕಲಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ ಯಾವ ರೀತಿಯಾಗಿ ಬ್ರಷ್ ಗಳನ್ನ ತಗೋಬಹುದು ಮತ್ತೆ ಯಾವ ರೀತಿಯಾಗಿ ದೊಡ್ಡ ಮಾಡಬಹುದು ಸೈಜ್ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಬ್ರಷ್ ಅನ್ನು ಉಪಯೋಗಿಸ್ತಾ ಇದೀವಿ ಅಂದ್ರೆ ಆ ಬ್ರಷ್ ನ ಸಂಪೂರ್ಣ ನಾವು ಮಾಹಿತಿಯನ್ನ ಪಡಿಬೇಕಾಗ್ತದೆ.
ನೆಕ್ಸ್ಟ್ ಸರ್ ಬ್ರಷ್ ಕೆಲಸ ಮುಗಿತಲ್ಲ ಸರ್ ಮತ್ತೆ ಅದನ್ನ ಇದರ ಕೆಲಸ ಮುಗಿತಿದಾಗನೇ ನೀವು ಏನ್ ಮಾಡಬಹುದು ಇಲ್ಲಿಂದ ಮೂ ಟೂಲ್ ಅನ್ನು ತಗೋಬೇಕು ಅದರ ಕೆಲಸ ಮುಗಿತು ಅಂದ್ರೆ ಮೂ ಟೂಲ್ ತಗೊಂಡು ಬಿಡಬೇಕು ಇವೆಲ್ಲ ವಾಪಸ್ ತೆಗಿಬೇಕಲ್ಲ ಸರ್ ನಾವು ಇಲ್ಲಿ ಮಾಡಿರುವಂತ ನನಗೆ ಯಾವುದು ಬೇಕಾಗಿಲ್ಲ ಇವುಗಳನ್ನು ತೆಗಿಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಲೇಯರ್ ನ ಡಿಲೀಟ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಎರಡನೇ ಲೇಯರ್ ಒಳಗೆ ಏನೇನು ತುಂಬ್ಯಾವ ಅಂತ ಹೇಳಿ ನೀವು ನೋಡಬೇಕಾಗಿದೆ ಅಂದ್ರೆ ಮುಂದೊಂದು ಕಣ್ಣು ಕೊಟ್ಟಿರ್ತಾನೆ ಆ ಕಣ್ಣು ತೆಗೆದು ಬಿಡ್ರಿ ನೋಡಿ ಆ ಕಣ್ಣು ತೆಗಿತಿದಾಗನೆ ಈ ಲೇಯರ್ ಒಳಗೆ ಇರುವಂತ ಎಲ್ಲವನ್ನು ಕೂಡ ಇಲ್ಲಿ ಏನಾಗಿ ಬಿಡ್ತದ ಹೈಡ್ ಆಗಿ ಬಿಡ್ತಾವ ಮತ್ತೆ ಕಣ್ಣನ್ನು ಓಪನ್ ಮಾಡಿದಾಗ ಮತ್ತೆ ಅದು ನಮಗೆ ಬಂದ್ ಬಿಡ್ತದೆ ಕೆಳಗಡೆ ಒಂದನೇ ಲೇಯರ್ ಏನಿದೆಯಲ್ಲ ಇದನ್ನು ಕೂಡ ನೀವು ಬಂದ್ ಮಾಡಿದಾಗ ಕೆಳಗಡೆ ಹೋಗ್ಬಿಡುತ್ತೆ ಮತ್ತೆ ನೀವು ಆನ್ ಮಾಡಿದಾಗ ಇಲ್ಲಿನೂ ಕೂಡ ಬಂದ್ ಬಿಡುತ್ತೆ ಅಂದ್ರೆ ಏನು ತಿಳ್ಕೊಬೇಕು ಇದರೊಳಗೆ ಅಂದ್ರೆ ಇದರೊಳಗೆ ಏನು ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಲೇಯರ್ ಒಳಗೆ ಅಂದ್ರೆ ನೀವು ಕಣ್ಣು ಬಂದ್ ಮಾಡಿ ನೋಡಬಹುದು ಚಾಲೂ ಮಾಡಿ ನೋಡಬಹುದು ಗೊತ್ತಾಗ್ತಿದ್ಯಾ ಇವುಗಳು ಇದೆ ಅಂತ ಹೇಳಿ ಅರ್ಥ ನಮಗೆ ಆಗ್ಬಿಡ್ತದೆ ಈಗ ವಾಪಸ್ ಹೋಗಬೇಕಲ್ಲ ಸರ್ ಯಾವ ನನಗೆ ಬೇಕಾಗಿಲ್ಲ ಹಿಂದಕ್ಕೆ ಹೋಗಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಅಂತ ಇರುತ್ತೆ ಇಲ್ಲಿ ನೋಡಬಹುದು ನೀವು ಗೊತ್ತಾಗ್ತಿದ್ಯಾ ಸ್ಟೆಪ್ ಬ್ಯಾಕ್ವರ್ಡ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಎಡಿಟ್ ಒಳಗೆ ಹೋಗ್ತೀನಿ ಸ್ಟೆಪ್ ಬ್ಯಾಕ್ವರ್ಡ್ ಇದರ ಶಾರ್ಟ್ಕಟ್ ಟೂಲ್ಸ್ ಏನಿರುತ್ತೆ ಅಂದ್ರೆ ಆಲ್ಟ್ ಕಂಟ್ರೋಲ್ ಜೆಡ್ ಅನ್ನು ಫ್ರೆಶ್ ಮಾಡಬೇಕು ನೀವು ಕೀಬೋರ್ಡ್ ಒಳಗೆ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಯಾವುದು ಆಲ್ಟ್ ಕಂಟ್ರೋಲ್ ಜೆಡ್ ಅನ್ನು ಫ್ರೆಶ್ ಮಾಡಬೇಕು ನಾನು ಇವಾಗ ಆಲ್ಟ್ ಕಂಟ್ರೋಲ್ ಜೆಡ್ ಅನ್ನು ಫ್ರೆಶ್ ಮಾಡ್ತೀನಿ ನೋಡಿ ಎಲ್ಲಾನು ಕೂಡ ನಾನು ಮಾಡಿರುವಂತವೆಲ್ಲ ವಾಪಸ್ ಹೋಗ್ತಾ ಇದಾವೆ ಹೋಗಕತ್ತವಲ್ರಿ ಎಲ್ಲಾನು ಕೂಡ ಇಷ್ಟೇ ಹೋಗ್ತಲ್ಲರಿ ಸರ್ ಹಿಂದಿನ ಹೋಗ್ತಾ ಇಲ್ಲ ನೋಡಿ ಇಲ್ಲಿ ಇಷ್ಟೇ ಹೋಗ್ತಾ ಇದೆ ಇದು ಇನ್ನೂ ಜಾಸ್ತಿ ಹೋಗ್ಬೇಕಾಗಿತ್ತು ಅಂದ್ರೆ ಇವೆಲ್ಲಾನು ಕೂಡ ಹೋಗ್ಬೇಕಂದ್ರೆ ನೀವು ಏನ್ ಮಾಡಬೇಕು ನಿಮ್ಮ ಒಂದು ಫೋಟೋಶಾಪ್ ಒಳಗಡೆ ಒಂದು ಸೆಟ್ಟಿಂಗ್ ಕೂಡ ಬರುತ್ತೆ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಪ್ರಿಫರೆನ್ಸ್ ಅನ್ನೋದು ಬರುತ್ತೆ ಅಂದ್ರೆ ಇಲ್ಲಿಂದ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಎಲ್ಲಿವರೆಗೆ ನನಗೆ ಅಂಡು ಆಗ್ಬೇಕು ಅನ್ನೋದು ನೋಡ್ಬೇಕು ಪ್ರಿಫರೆನ್ಸ್ ಒಳಗೆ ಹೋಗ್ಬಿಟ್ಟು ನೀವು ಏನ್ ಮಾಡಬೇಕು ಇಲ್ಲಿಂದ ಜನರಲ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ತಿದ್ದಾನೆ ಇಲ್ಲಿಂದ ನೋಡಬಹುದು ನೀವು ಇದರ ಒಳಗಡೆ ನನಗೆ ಏನ್ ಮಾಡಬೇಕಾಗಿದೆ ಫೈಲ್ ಎಂಟರ್ಪ್ರೈಸ್ ನೋಡಬಹುದು ನೆಕ್ಸ್ಟ್ ಇಲ್ಲಿಂದ ಫೈಲ್ ಹೆಡಿಂಗ್ ನೋಡಬಹುದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡಬಹುದು ಎಲ್ಲಿವರೆಗಿದೆ ಹಿಸ್ಟ್ರಿ ಆಫ್ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿಂದ 20 ಮಾತ್ರ ಹೋಗ್ತಾ ಇದೆ ಅವಾಗ ನೀವು ಏನ್ ಮಾಡಬೇಕಿದ್ದಾನೆ ಸಂಪೂರ್ಣವಾಗಿ ಸಾವಿರ ಮಾಡ್ಕೊಂಡ್ಬಿಡಿ ಎಲ್ಲಾನು ಕೂಡ ಏನಾಗ್ಬಿಡುತ್ತೆ ನಮ್ಗೆ ಇವಾಗ ಸಂಪೂರ್ಣವಾಗಿ ನಾವು ಕಂಟ್ರೋಲ್ ಜೆಡ್ ಮಾಡಿದಾಗ ಎಲ್ಲಾ ನೀವು ಅಂಡು ಮಾಡ್ಕೊಂಡ್ಬಿಡ್ಬಹುದು ಇವಾಗ ಇದನ್ನ ಓಕೆ ಮಾಡ್ತಿದ್ದಾನೆ ಏನಾಗಿರುತ್ತೆ ಇನ್ ಮುಂದೆ ನಾನು ಮಾಡುವಂತ ಇವಾಗ ನೋಡಿ ನಾನು ಬ್ರಷ್ ತಗೋತೀನಿ ಇಲ್ಲಿಂದ ಏನ್ ಮಾಡ್ಕೋತೀನಿ 1 2 3 4 5 6 7 8 9 10 11 12 ಈ ರೀತಿಯಾಗಿ ಹಲವಾರು ಬಹಳಷ್ಟು ಮಾಡ್ಕೊಂಡ್ಬಿಡ್ತೀನಿ ಓಕೆ ಇವಾಗ ಸಾವಿರ ಮಾಡಿದೀವಲ್ಲ ಎಲ್ಲಾನು ಕೂಡ ಅಂಡು ಆಗ್ಬೇಕು ನಾನು ಕಂಟ್ರೋಲ್ ಜೆಡ್ ಮಾಡ್ತಿದ್ದಾನೆ ಇವೆಲ್ಲಾನು ಕೂಡ ನನ್ಗೆ ವಾಪಸ್ ಹೋಗ್ಬಿಡ್ಬೇಕಾಗಿದೆ ಇವಾಗ ಮಾಡಿ ಏನ್ ಎಡಿಟ್ ಒಳಗೆ ಹೋಗ್ಬೇಕು ಸ್ಟೆಪ್ ಬ್ಯಾಕ್ವರ್ಡ್ ವಾಪಸ್ ಹೋಗಿ ಮತ್ತೆ ಎಡಿಟ್ ಒಳಗೆ ಹೋಗ್ಬೇಕು ಸ್ಟೆಪ್ ಬ್ಯಾಕ್ವರ್ಡ್ ಆಲ್ಟ್ ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡ್ಕೋತ ಹೋಗ್ರಿ ಎಲ್ಲಾನು ಕೂಡ ಏನ್ ಮಾಡ್ಬೋದು ಇಲ್ಲಿಂದ ನಾನು ಆಲ್ಟ್ ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡ್ತಾ ಇದೀನಿ ಇವಾಗ ಎಷ್ಟು 1000 ಸರ್ತಿ ನೀವು ಕೆಲಸ ಮಾಡಿರುವಂತದನ್ನ ವಾಪಸ್ ತೆಗಿಯಬಹುದು ಗೊತ್ತಾಗ್ತಿದ್ಯಾ ಇವು ಹೋಗೋದಿಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ಸೆಟ್ಟಿಂಗ್ ಇರಲಿಲ್ಲ ನಾವು ಇವಾಗ ಮಾಡಿರೋದ್ರಿಂದ ಇವಾಗ ಮಾತ್ರ ಹೋಗುತ್ತೆ ಹಾಗಾದ್ರೆ ಇವುಗಳನ್ನ ಹೆಂಗ್ ತೆಗಿಯೋದು ಸರ್ ಅವಾಗ ನೀವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಡಿಲೀಟ್ ಕೂಡ ಮಾಡಬಹುದು ಇಲ್ಲಿಂದ ತಿಳಿಯಾಕತ್ತದ್ರಿ ಡಿಲೀಟ್ ಕೂಡ ಮಾಡಬಹುದು ಈ ಲೇಯರ್ ಸರಿ ತೆಗ್ದಿರೋದು ಮತ್ತೆ ನಾನು ವಾಪಸ್ ಬೇಕಾಗಿದೆಯಲ್ಲ ಇಷ್ಟೊತ್ತನ್ನ ನಾನು ಮಾಡಿರುವಂತದ್ದನ್ನ ತೆಗ್ದಿದ್ದೀನಿ ವಾಪಸ್ ಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಫಾರ್ವರ್ಡ್ ಅಂತ ಇರುತ್ತೆ ನೋಡಬಹುದು ನೀವು ಕಂಟ್ರೋಲ್ ಶಿಫ್ಟ್ ಜೆಡ್ ಬರುತ್ತೆ ಇದಕ್ಕೆ ತೆಗಿಲಿಕ್ಕೆ ಕಂಟ್ರೋಲ್ ಅಲ್ಲಿ ಜೆಡ್ ಮಾಡಬೇಕು ವಾಪಸ್ ಅವುಗಳನ್ನೇ ಪಡಿಬೇಕು ಅಂದ್ರೆ ಕಂಟ್ರೋಲ್ ಶಿಫ್ಟ್ ಜೆಡ್ ಅನ್ನ ಕ್ಲಿಕ್ ಮಾಡಬೇಕು ಗೊತ್ತಾಗ್ತದೆ ನಾನು ಕಂಟ್ರೋಲ್ ಶಿಫ್ಟ್ ಜೆಡ್ ಅನ್ನ ಫ್ರೆಶ್ ಮಾಡ್ತೀನಿ ನೋಡಿ ಎಲ್ಲಾ ಕಂಟ್ರೋಲ್ ಜೆಡ್ ಮಾಡ್ತಾ ಇದೀನಿ ಹೋಗಿರುವಂತ ಎಲ್ಲಾನು ಕೂಡ ನಾನು ಮಾಡಿರುವಂತ ವಾಪಸ್ ಬರ್ತಾ ಇದೆ ಹಾಗಾಗಿ ಮತ್ತೆ ಕಂಟ್ರೋಲ್ ಜೆಡ್ ಮಾಡ್ತೀನಿ ಎಲ್ಲಾನು ಕೂಡ ವಾಪಸ್ ಹೋಗ್ಬಿಡ್ತದ ಏನೋ ಒಂದು ಕಚ್ಬಿಚ್ ಆಗಿದೆ ಅಂದ್ರೆ ಪಟಕನೆ ಕಂಟ್ರೋಲ್ ಶಿಫ್ಟ್ ಜೆಡ್ ಅನ್ನ ಒತ್ತಿ ಬಿಡ್ಬೇಕು ನೀವು ಕಂಟ್ರೋಲ್ ಜೆಡ್ ಮತ್ತೆ ಕಂಟ್ರೋಲ್ ಶಿಫ್ಟ್ ಜೆಡ್ ಕಂಟ್ರೋಲ್ ಶಿಫ್ಟ್ ಜೆಡ್ ಹೋಗಿರೋದನ್ನ ವಾಪಸ್ ಬರ್ಲಿಕ್ಕೆ ಕಂಟ್ರೋಲ್ ಜೆಡ್ ಮಾಡಿರುವುದನ್ನ ಹೋಗಿಸ್ಲಿಕ್ಕೆ ಕೇಳಕತ್ತದ ಈ ರೀತಿಯಾಗಿ ನಾವು ಕೆಲಸ ಮಾಡಬಹುದು ಇದನ್ನ ಡಿಲೀಟ್ ಮಾಡ್ಬೇಕಲ್ಲ ಲೇಯರು ಇಲ್ಲಿಂದ ನಾವು ಡಿಲೀಟ್ ಕೂಡ ಮಾಡಬಹುದು ನೋಡಿ ಇದನ್ನು ಕೂಡ ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕಾ ಸೆಲೆಕ್ಟ್ ಮಾಡಿದೀವಿ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ಬಹುದು ಓಕೆನಾ ಇದರ ಮೇಲೆ ನಾನು ಏನ್ ಮಾಡ್ತೀನಿ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಹೋಗ್ಬಿಡ್ತದೆ ವಾಪಸ್ ಮೊದಲನೇ ಯಾವ ರೀತಿಯಾಗಿ ಪೇಜ್ ಇತ್ತು ಅದೇ ರೀತಿಯಾಗಿ ನಮಗೆ ಇವಾಗ ಪೇಜ್ ಕೂಡ ಉಳ್ಕೊಂಡ್ಬಿಟ್ಟಿದೆ ಮತ್ತೆ ನಾನು ಏನ್ ಮಾಡ್ತೀನಿ ಪಿಕ್ ಟೂಲ್ ತಗೊಂಡ್ಬಿಡ್ತೀನಿ ಗೊತ್ತಾಗಿದೆಯಾ ಯಾವ ರೀತಿಯಾಗಿ ನಾವು ಲೇಯರ್ಸ್ ಗಳನ್ನ ತಗೋಬಹುದು ಮತ್ತೆ ಯಾವ ರೀತಿಯಾಗಿ ಅಂಡು ಮಾಡೋದು ಮತ್ತೆ ರೀಡು ಮಾಡೋದು ನಮಗೆ ಗೊತ್ತಾಯ್ತು ಮುಂದಿನ ವಿಡಿಯೋದೊಳಗೆ ಏನ್ ಮಾಡ್ತೀನಿ ಒಂದು ಅಸೈನ್ಮೆಂಟ್ ಅನ್ನ ತಗೊಂಡ್ ಬರ್ತೀನಿ ಒಂದು ಕೆಲಸವನ್ನ ಮಾಡಬೇಕಾಗಿದೆ ನಾವು ಫೋಟೋಶಾಪ್ ಒಳಗೆ ಯಾವ್ದಾದ್ರು ಒಂದು ಕೆಲಸಗಳನ್ನ ಮೂರನೇ ಕ್ಲಾಸ್ ಅಲ್ಲಿ ನಾವು ಒಂದು ಕೆಲಸವನ್ನ ಮಾಡಿ ನೋಡೋಣ ಫೋಟೋಶಾಪ್ ಒಳಗಡೆ ಈ ಗೊತ್ತಾಯ್ತು ನಿಮ್ಗೆ ಓಪನ್ ಮಾಡ್ಕೊಳ್ಳೋದು ಲೇಯರ್ ತಗೊಳ್ಳೋದು ಯಾವ ರೀತಿಯಾಗಿ ಬ್ರಷ್ ದಿಂದ ಹಾಕ್ಬೋದು ಯಾವ ರೀತಿಯಾಗಿ ಕಲರ್ಸ್ ಅನ್ನ ತಗೋಬಹುದು ಗೊತ್ತಾಯ್ತು ಮತ್ತೆ ವಾಪಸ್ ಹೋಗೋದು ಮತ್ತೆ ಹಿಂದಕ್ಕೆ ಬರೋದು ಲೇಯರ್ ಗಳ ತಗೊಳ್ಳೋದು ಮತ್ತೆ ಲೇಯರ್ ಗಳನ್ನ ಡಿಲೀಟ್ ಮಾಡಬಹುದು ಯಾವ ಲೇಯರ್ ಒಳಗೆ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅದನ್ನು ಕೂಡ ಗೊತ್ತಾಗಿದೆ ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟಕ್ಕೆ ನೋಡೋಣ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು ಹಾಗೆ
ನಿಮ್ಮ ವಾಟ್ಸಪ್ ಗ್ರೂಪ್ ಮತ್ತೆ ವಾಟ್ಸಪ್ ಫೇಸ್ಬುಕ್ ಎಲ್ಲಾ ತರಹದ ಗ್ರೂಪ್ ಅಲ್ಲಿ ಶೇರ್ ಮಾಡೋದ್ರಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಮತ್ತೆ ಎಷ್ಟೋ ಜನ ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಕಂಪ್ಯೂಟರ್ ಕಲಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಅಕ್ಕವರೆಲ್ಲ ಮನೆಯಲ್ಲಿ ನಮ್ಮ ಅಕ್ಕತಂಗಿಯರೆಲ್ಲ ಮನೆಯಲ್ಲೇ ಇದ್ದಿರ್ತಾರೆ, ಅವರಿಗೂ ಕಂಪ್ಯೂಟರ್ ಕಲಿಬೇಕಂತ ಇರುತ್ತೆ, ಬಟ್ ಅವರಿಗೂ ಕೂಡ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಮನೆ ಬಿಟ್ಟು ಹೋಗಿ ಕಲಿಯುವಂತ ಅವಕಾಶ ಅವರಿಗೂ ಕೂಡ ಎಷ್ಟೋ ಜನರಿಗೆ ಇರಲ್ಲ. ಹಾಗಾಗಿ ಇವತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲಾ ತರಹದ ವಿಡಿಯೋಸ್ ಗಳನ್ನ ಇದೇ ರೀತಿಯಾಗಿ ಖುಷಿ ಖುಷಿಯಾಗಿ ನೋಡಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಮತ್ತೆ ಈ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ನೀವು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬಾರ್ದು. ಗೊತ್ತಾಗಿದೆಯಾ? ಮುಂದಿನ ವಿಡಿಯೋದೊಳಗೆ ಇದರೊಳಗೆ ಯಾವುದಾದ್ರು ಒಂದು ಅಸೈನ್ಮೆಂಟ್ ಅಂದ್ರೆ ಕೆಲಸ ಮಾಡುವುದನ್ನ ಕಲಿಯೋಣಂತೆ. ಇವತ್ತೇನು ಗೊತ್ತಾಯ್ತಲ್ಲ, ಎಂಟರ್ಪ್ರೈಸ್ ಯಾವ ರೀತಿಯಾಗಿ ನಾವು ಲೇಯರ್ಸ್ ಗಳನ್ನ ತಗೋಬಹುದು, ಯಾವ ರೀತಿಯಾಗಿ ಪೇಸ್ ತಗೋಬಹುದು, ಮತ್ತೆ ಏನೆಲ್ಲ ಮಾಡಬಹುದು ಅನ್ನೋದು ಬೇಸಿಕ್ ಆಗಿ ನಿಮಗೆ ಮೊದಲು ನಾವು ಇದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು ಫೋಟೋಶಾಪ್ ಅನ್ನೋದನ್ನ ಕಲಿಸ್ಕೊಟ್ಟಿದ್ದೀನಿ. ಗೊತ್ತಾಗಿದೆಯಾ? ಅಂದ್ರೆ ಕಂಟ್ರೋಲ್ ಮಾಡೋದು ಗೊತ್ತೇ ಇಲ್ಲ ಅಂದ್ರೆ ನಾವು ಕೆಲಸ ಮಾಡಿ ವೇಸ್ಟ್ ಆಗ್ಬಿಡ್ತೀವಿ, ಯಾಕಂದ್ರೆ ಮುಂದಿನ ಅಸೈನ್ಮೆಂಟ್ಗಳು ಮಾಡ್ಲಿಕ್ಕೆ ನಮ್ಗೆ ಬಹಳ ಡಿಫಿಕಲ್ಟ್ ಆಗ್ಬಿಡ್ತದ. ತಿಳಿಯಕತ್ತ ಹೇಳೋದ? ಹಂಗಾಗಿ ಮತ್ತೆ ಮುಂದಿನ ವಿಡಿಯೋಗಳಿಗೆ ಮೂರನೇ ಕ್ಲಾಸ್ ಕೂಡ ತಗೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಸಮಾಧಾನದಿಂದ ನೋಡಿರ್ದಿರಿ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.